चल टिकट दबा हां सर हां सर टिकट बस बस ಬಂಗಾರ ಮತ್ತು ಆಭರಣಗಳು ಒಟ್ಟು 180 ಗ್ರಾಂ ಬಂಗಾರದ ಆಭರಣಗಳು 2 ಕೆಜಿ ಬೆಳ್ಳಿ ಆಭರಣಗಳು ಒಂದು ದ್ವಿಚಕ್ರ ವಾಹನ ಮತ್ತು ನಗದು 20,000 ಮತ್ತು ಒಂದು ಕೀಪ್ಯಾಡ್ ಮೊಬೈಲ್ ನ ನಾವು ಇದರಲ್ಲಿ ವಶಪಡಿಸಿಕೊಂಡಿದ್ವಿ ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದಾನೆ ಇವನ ಮೇಲೆ ಆಂಧ್ರದಲ್ಲಿ ಸುಮಾರು 32 ಹೆಚ್ಚು ಏನಂದ್ರೆ ಮನೆ ಕಳ್ಳತನದ ಪ್ರಕರಣಗಳು ದಾಖಲಿದ್ದಾವೆ ಇವನು ಬೀದರ್ ಮೂಲದವನಾಗಿದ್ದು ಈ ಬಾರಿ ಏನಂದ್ರೆ ಬೀದರ್ನಲ್ಲಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮಗೆ ಸಿಕ್ಕಂತಹ ಖಚಿತ ಒಂದು ಮಾಹಿತಿ ಮತ್ತು ಸುಳಿವು ನಮಗೆ ಅವನನ್ನು ಬಂಧಿಸಿ ನಾವು ವಿಚಾರಣೆ ಮಾಡಲಾಗಿ ನಮ್ಮಲ್ಲಿ ಆದಂತಹ 6 ಪ್ರಕರಣಗಳನ್ನು ಅವನು ಒಪ್ಪಿಕೊಂಡಿದ್ದಾನೆ ಮತ್ತು ಇವನಿಗೆ ಜೂಜಾಟದ ಒಂದು ಚಾಳಿ ಇರೋದರಿಂದ ಈ ಕದ್ದಂತಹ ಏನು ಗೋಲ್ಡ್ ಆಗಲಿ ಅಥವಾ ಏನು ಕ್ಯಾಶ್ ಇತ್ತು ಇದನ್ನು ಅಲ್ಲಲ್ಲಿ ಏನಂದರೆ ಜೂಜುಗಳಲ್ಲೆಲ್ಲೂ ಕೂಡ ಏನಂದರೆ ಆಟ ಆಡುವಂಥದ್ದು ಕೂಡ ಒಂದು ಪ್ರವೃತ್ತಿ ಇದೆ ಆದ್ದರಿಂದ ಕಳ್ಳತನಗಳನ್ನು ಮಾಡ್ತಾ ಇದ್ದ ಅಂತೇಳಿ ಅವನು ತಪ್ಪೊಪ್ಪಿಗೆಯಲ್ಲಿ ತಿಳಿಸಿರ್ತಾನೆ ಠಾಣೆಯ ವ್ಯಾಪ್ತಿಯಲ್ಲಿ ಈ DHL ಏನು ಕುರಿಯರ್ ಸರ್ವಿಸ್ ಇದೆ ಈ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಕರಣ ದಾಖಲಾಗ್ತದೆ ಅದು ಏನಂದರೆ ಹೈದರಾಬಾದ್ನಿಂದ ಮಹಾರಾಷ್ಟ್ರಕ್ಕೆ DHL ಕುರಿಯರ್ನಲ್ಲಿ ಫ್ಯಾನ್ಗಳನ್ನು ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ ಆ ಒಂದು ಲಾರಿಯ ಡ್ರೈವರ್ ಕೂಡ ಏನಂದರೆ ಮಿಸ್ಸಿಂಗ್ ಆಗ್ತಾರೆ ಮತ್ತು ಲಾರಿನ ಅಲ್ಲಿರುವಂತಹ ವಸ್ತುಗಳು ಕೂಡ ಇಲ್ಲ ಅಂಥೇಳಿ ಆ DHLನ ಮಾಲೀಕರಾದಂತಹ ಎಕ್ಸಿಕ್ಯೂಟಿವ್ ಆದಂತಹ ಉಮಾಶಂಕರಗೌಡ ಬೆಂಗಳೂರು ಅವರು ಬಂದು ಪ್ರಕರಣವನ್ನು ನಮಗೆ ದಾಖಲಿಸ್ತಾರೆ ಭೀಮಳಖೇಡದಲ್ಲಿ ಆಮೇಲೆ ನಮ್ಮ ಅಧಿಕಾರಿಗಳ ತಂಡ ಅದನ್ನು ಬೆನ್ನತ್ತಿ ಹೋದಾಗ ಕೊನೆಗೆ ಡ್ರೈವರ್ ಸಿಗ್ತಾರೆ ಅವಾಗ ತಿಳಿದು ಬರ್ತದೆ ಏನಂದರೆ ಡ್ರೈವರ್ ಏನಂದರೆ ಹೈದರಾಬಾದ್ನಿಂದ ಬರಬೇಕಾದ್ರೆ ನಮ್ಮ ಕರ್ನಾಟಕ ಬಾರ್ಡರಲ್ಲಿ ಎಂಟ್ರಿ ಆಗಿ ಊಟಕ್ಕೋಸ್ಕರ ನಿಲ್ಲಿಸಿ ರೆಸ್ಟ್ ಮಾಡೋ ಸಮಯದಲ್ಲಿ ಮತ್ತು ಬರುವಂತಹ ಒಂದು ಇಂಜೆಕ್ಷನನ್ನು ಕೊಟ್ಟಿದ್ದಾರೆ ಸೊ ಆಮೇಲೆ ಆ ಗಾಡಿಯನ್ನು ತೆಗೆದುಕೊಂಡು ಹೋಗಿ ಗೋವಿಂದ ರೆಡ್ಡಿ ತಾಂಡ ಅಂಥೇಳಿ ತೆಲಂಗಾಣದಲ್ಲಿ ಬರುವಂತಹ ಒಂದು ಪ್ಲೇಸ್ನಲ್ಲಿ ಮತ್ತೊಬ್ಬ ಆರೋಪಿಗೆ ಸಂಬಂಧಪಟ್ಟಂತಹ ಕೋಳಿ ಫಾರ್ಮ್ ವಸ್ತುಗಳನ್ನು ಡಂಪ್ ಮಾಡಿದ್ದಾರೆ ಆಮೇಲೆ ಖಾಲಿ ಗಾಡಿಯನ್ನು ಒಂದು ಕಡೆ ನಿಲ್ಲಿಸಿ ಡ್ರೈವರ್ನ ಏನಂದರೆ ಒಂದು ಹೊಲದಲ್ಲಿ ಬಿಟ್ಟು ಮಲಗಿಸಿ ಏನಂದರೆ ಹೊರಟೋಗಿರ್ತಾರೆ ಸೊ ಈ ಪ್ರಕರಣವನ್ನು ಬೆನ್ನತ್ತಿದಂತಹ ನಮ್ಮ ತಂಡ ಅಲ್ಲಿ ಕೆಲವು ಸುಳಿವುಗಳನ್ನು ಅವರು ಬಿಟ್ಟೋಗಿರ್ತಾರೆ ಅವುಗಳನ್ನು ಪರಿಶೀಲನೆ ಮಾಡಿ 4 ಜನ ಆರೋಪಿಗಳನ್ನು ಇವತ್ತು ಆಂಧ್ರದಲ್ಲಿ ಬಂಧಿಸಿದ್ದಾರೆ ತೆಲಂಗಾಣದಲ್ಲಿ ಅವರಿಂದ ಆ ಒಂದು ತಾಂಡದಲ್ಲಿ ಏನು ಕೋಳಿ ಫಾರಂನಲ್ಲಿ ಇಟ್ಟಂತಹ ಈ ವಸ್ತುಗಳನ್ನು ಇಂಟ್ಯಾಕ್ಟಾಗಿ ರಿಕವರ್ ಮಾಡಿದ್ದಾರೆ ಜೊತೆಗೆ ಇದರಲ್ಲಿ ಇನ್ನೊಬ್ಬ ಪ್ರಮುಖ ಆರೋಪಿಯನ್ನು ಕೂಡ ಬಂಧಿಸುವಂಥ ಅಗತ್ಯ ಇದೆ 5 ಜನ ಆರೋಪಿಗಳಲ್ಲಿ 3 ಜನ ರಾಜಸ್ಥಾನ ಮೂಲದವರಿದ್ದಾರೆ ಇನ್ನು ಇಬ್ಬರು ತೆಲಂಗಾಣ ಮೂಲದವರಿದ್ದಾರೆ ಇದರಲ್ಲಿ ಪ್ರಮುಖ ಆರೋಪಿ ರಾಜಸ್ಥಾನ ಮೂಲದವನಿದ್ದು ಅವನನ್ನು ಇನ್ನು ಬಂಧಿಸಿದಾಗ ಇನ್ನೂ ಹೆಚ್ಚಿನ ಮಾಹಿತಿ ಏನಂದರೆ ನಮಗೆ ತಿಳಿದು ಬರ್ತದೆ ಬಹಳ ಭಯ ಪಟ್ಟಿದ್ದ ಇಲ್ಲ ಇದು ಅವತ್ತು ಒಳ್ಳೆ ಡಿಸಿಷನ್ ತಗೊಂಡಿದ್ರ ಯಾಕಂದ್ರೆ ಅವ್ರ ಹತ್ರ ವೆಪನ್ ಇತ್ತು ನೀವು ಆ ಸಂದರ್ಭದಲ್ಲಿ ಏನಂದ್ರೆ ಹತ್ರ ಇದು ರೈಟ್ ನ್ಯೂಸ್.